ಹಾಯ್ ಎಲ್ರಿಗೂ ನಮಸ್ಕಾರ, ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಏರ್ ಸಸ್ಪೆನ್ಷನ್ ಮತ್ತು ಹೆವಿ ಲೈಟ್ಸ್ ಮೋಡ್ ಅಂದರೆ ಈ ಚಾನಲ್ಲು ಅಂತಂದರೆ ಏರ್ ಸಸ್ಪೆನ್ಷನ್ ಮೋಡ್ಗಳು ಅಂತಂದು. ಅಂಥ ಒಂದು ಚಾನಲ್ ಯಾವುದಪ್ಪ ಅಂತಂದರೆ ನಮ್ಮ ಕಾಮನ್ ಕ್ಲಬ್ ಯೂಟ್ಯೂಬ್ ಚಾನಲ್ ಅಂತಲೇ ಹೇಳ್ಬೋದು. ನಮ್ಮ ಕಾಮನ್ ಕ್ಲಬ್ ಕಡೆಯಿಂದ ಒಂದು ಹೊಸ ಒಂದು ಝಡ್ ಕ್ಯಾಪ್ ಎಲ್ಲ ಮೋಡ್ ರಿಲೀಸ್ ಆಗಿದೆ. ಈ ಮೋಡ್ದು ಯಾವುದೇ ರೀತಿ ಪ್ರೋಮೋ ಆಯಿತು ಅಥವಾ ಯಾವುದೇ ರೀತಿಯ ಒಂದು ವಿಡಿಯೋ ಆಯಿತು, ಯಾವುದೇ ರೀತಿ ಕಮ್ಯುನಿಟಿ ಪೋಸ್ಟ್ ಆಯಿತು, ಏನು ಕೂಡ ಹಾಕಿರಲಿಲ್ಲ ಫ್ರೆಂಡ್ಸ್. ಇದೊಂಥರ ಸರ್ಪ್ರೈಸ್ ಆಗಿ ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು. ಸರ್ಪ್ರೈಸ್ ಆಗಿ ನಮಗೆ ಒಂದು ಮೋಡ್ನ ರಿಲೀಸ್ ಮಾಡಿದರೆ ಇವತ್ತು ಬೆಳಗ್ಗೆ ಇನ್ನೂ ರಿಲೀಸ್ ಆಯಿತು ಆಲ್ರೆಡಿ. ಇವಾಗ ನಿಮಗೆ ಅಪ್ಡೇಟ್ ತಿಳಿಸ್ತಿದ್ದೀನಿ, ಇವಾಗ ಆಲ್ರೆಡಿ ನಾನು ರಿವ್ಯೂ ಮಾಡ್ತಿದ್ದೀನಿ. ಇದೇ ರೀತಿ ನಮ್ಮ ಚಾನಲ್ ಕಡೆಯಿಂದ ಅಪ್ಡೇಟೆಡ್ ವೀಡಿಯೋಗಳು, ಇದೇ ರೀತಿ ಯೂಸ್ಫುಲ್ ವೀಡಿಯೋಸ್ ಕಂಟೆಂಟ್ ಎಲ್ಲ ಹಾಕ್ತಿರ್ತೀವಿ. ಅದಕ್ಕಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಇನ್ಸ್ಟಾ ಐ ಡಿ ಕೂಡ ಇದೆ ಡಿಸ್ಕ್ರಿಪ್ಷನಲ್ಲಿ, ಅಲ್ಲೂ ಕೂಡ ಫಾಲೋ ಮಾಡ್ಬೋದು ಫ್ರೆಂಡ್ಸ್. ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋನ. ಆದಷ್ಟು ನೀವು ಲೈಕು ಶೇರು ಕಮೆಂಟು ಇವನ್ನ ಮಾತ್ರ ಮರಿಬೇಡಿ. ನಿಮ್ದೇನೇ ಅನಿಸಿಕೆ ಇದ್ದರೂ ಈ ವಿಡಿಯೋ ಹೇಗಿದೆ ಅನ್ನೋದ್ರ ಬಗ್ಗೆ ಆಯಿತು, ನಿಮ್ಗೇನಾದ್ರೂ ಡೌಟ್ ಇದ್ದರೆ ಯಾವ ರೀತಿ ಹಾಕೊಳ್ಳೋದು ಅನ್ನೋದ್ರ ಬಗ್ಗೆ ಡೌಟ್ ಇದ್ದರೆ, ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಅನಿಸಿಕೆಗಳನ್ನು ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದು. ಅದಕ್ಕಂತಲೇ ಯೂಟ್ಯೂಬ್ ಅವರು ಕಮೆಂಟ್ಸನ್ನು ಕೊಟ್ಟಿದ್ದಾರೆ. ಆಮೇಲೆ ನೀವು ಲೈಕ್ ಅಂತೂ ಒತ್ತಲೇಬೇಕು, ಯಾಕೆಂದರೆ ನಾವು ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ ಫ್ರೆಂಡ್ಸ್. ನಮ್ಮ ಫೋನಲ್ಲಿ ಸ್ಟೋರೇಜ್ಗಳಿರಲ್ಲ, ಆಮೇಲೆ ಒಂದೊಂದು ಫೋನ್ಗಳಲ್ಲಿ ಒಬ್ಬೊಬ್ಬರು ಯೂಟ್ಯೂಬರ್ಸ್ಗೆ ಪ್ರಾಬ್ಲಮ್ಗಳಿರ್ತವೆ, ಅವ್ರ ಫೋನ್ಗಳು ಸರಿ ಇಲ್ಲ, ಆದರೂ ಕೂಡ ಯೂಟ್ಯೂಬಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತಿರ್ತಾರೆ. ಅದಕ್ಕಾಗಿನಾದರೂ ನೀವು ಲೈಕ್ ಓದಬೇಕು ಫ್ರೆಂಡ್ಸ್, ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಅದಾದಮೇಲೆ ಫ್ರೆಂಡ್ಸ್, ನೀವು ಈ ಮೋಡ್ನ ನೋಡ್ತಿರಲ್ಲ, ಈ ಮೋಡ್ನ ಹೆಸರು ಏನಪ್ಪ ಅಂತಂದರೆ ಝಡ್ ಕ್ಯಾಪ್ ಎಲ್ಲ ಮೋಡ್ ಅಂತ. ಇದು ಸರ್ಪ್ರೈಸ್ ಆಗಿ ರಿಲೀಸ್ ಆಗಿದೆ, ಯಾವುದೇ ರೀತಿ ಪ್ರೋಮೋ ಗೇಮೋ ಏನೂ ಇಲ್ಲ. ಈ ಮೋಡ್ ಹೇಗೆ ಏನಾದರೂ ಕಂಪ್ಲೀಟ್ ಡೀಟೇಲ್ಸ್ ಇಡಲಿರುತ್ತೆ, ಎಲ್ಲ ಕೂಡ ಸ್ಕಿಪ್ ಮಾಡ್ಕೊಂತ ಹೋಗಲೇಬೇಡಿ, ಬನ್ನಿ ಬಿಡೋಣ, ಶುರು ಮಾಡೋಣ. ನಾವಾಗಲೇ ಈ ಮೋಡ್ನ ಔಟ್ ಏರಿಯರ್ ಬಗ್ಗೆ ನೋಡಿದ್ವಿ, ಆಗಲೇ ತೋರಿಸ್ದೆ ನಿಮಗೆ, ಇನ್ಫಾರ್ಮೇಶನ್ ಹೇಳ್ತಾನೆ ಈ ಮೋಡ್ ಆಗಿದೆ ಅಂತ. ಈ ಔಟ್ ಏರಿಯರ್ ತೋರಿಸ್ದೆ, ಇವಾಗ ನಾವು ಇಂಟೀರಿಯರ್ ಆಗಿದೆ ಅಂತ ನೋಡುವ. ಬ್ಯಾಕ್ ಸೈಡಲ್ಲಿ ನಿಮಗೆ ಒಂದು ಎಕ್ಸ್ಟ್ರಾ ಆಗಿ ಒಂದು ದೊಡ್ಡದಾಗಿರುವಂಥ ಒಂದು ಸ್ಪೀಕರ್ ಬಾಕ್ಸ್ಗಳು ಕೂಡ ಸಿಗ್ತವೆ. ಇಲ್ಲಿ ನೋಡ್ತಿರ್ಬೋದು ತುಂಬ ನೀಟಾಗಿ ಆ್ಯಡ್ ಮಾಡಿದರೆ. ಮತ್ತು ಈ ಮೋಡಲ್ಲಿ ಒಂದು ಒಳ್ಳೆ ವಿಷಯ ಅಂತಂದರೆ ಈ ಮೋಡ್ ತುಂಬ ಬರೀ ಸ್ಪೀಕರ್ಸ್ ಇರುವಂಥದ್ದು ಫ್ರೆಂಡ್ಸ್, ಬರೀ ಸ್ಪೀಕರ್ಸ್ ಆ್ಯಡ್ ಮಾಡಿದರೆ. ಮತ್ತು ಆ ಸ್ಪೀಕರ್ಸಲ್ಲಿ ಬ್ಲೂ ಕಲರ್, ರೆಡ್ ಕಲರ್, ಕಲರ್ ಕಲರ್ ಲೈಟ್ಸ್ ಎಲ್ಲ ಆ್ಯಡ್ ಮಾಡಿರುವಂಥದ್ದು. ಈ ಮೋಡ್ನ ಒಂದು ಡ್ರೈವರ್ ಕ್ಯಾಬಿನ್ ಬಗ್ಗೆ ಮಾತಾಡೋದಾದರೆ ತುಂಬ ಸಖತ್ತಾಗಿ ಕ್ರಿಯೇಟ್ ಮಾಡಿರುವಂಥದ್ದು. ಅಶೋಕ್ ಲೇಲ್ಯಾಂಡ್ ಒಂದು ಲೋಗೋ ಇರುವಂಥ ಒಂದು ಸ್ಟೇರಿಂಗ್ ವೀಲ್ ಕೂಡ ಅವೈಲೇಬಲ್ ಆಗುತ್ತೆ. ಮತ್ತು ನಿಮಗೆ ಓಡೋಮೀಟರ್ ನೋಡ್ತಿರ್ಬೋದು ಫ್ರೆಂಡ್ಸ್, ತುಂಬ ನೀಟಾಗಿ ಓಡೋಮೀಟರ್ ಎಲ್ಲ ಇದೆ ಫ್ರೆಂಡ್ಸ್. ಈ ಮೋಡ್ ಫೀಚರ್ಸ್ ಬಗ್ಗೆ ಮಾತಾಡೋದಾದರೆ ನಿಮಗೆ ಇದ್ರ ನೋಡ್ತಿರ್ಬೋದು ಫ್ರೆಂಡ್ಸ್, ವೈಫರ್ ಬಟನ್ ಕ್ಲಿಕ್ ಮಾಡಿದಾಗ ಎರಡು ವೈಫರ್ಗಳು ಕೂಡ ಓಪನ್ ಆಗ್ತವೆ. ಆಮೇಲೆ ಡೋರ್ ಬಟನ್ ಕ್ಲಿಕ್ ಮಾಡಿದಾಗ ಸಿಂಗಲ್ ಆದ ಒಂದು ಡೋರ್ ಕೂಡ ಓಪನ್ ಆಗುತ್ತೆ. ಇದು ಕ್ಯಾರಿಯರ್ ಮುಡಿದ ಸಪೋರ್ಟ್ ಕೊಡುತ್ತೆ ಹಂಗ ಅಂತ ಮುಂದೆ ತಿಳಿಸಿರ್ತೀನಿ ಫ್ರೆಂಡ್ಸ್. ಮತ್ತು ಒಂದನೇ ಅನಿಮೇಷನ್ಗೆ ಕ್ಲಿಕ್ ಮಾಡಿದಾಗ ಲೆಫ್ಟ್ ಸೈಡಲ್ಲಿ ನಿಮಗೆ ಗ್ಲಾಸ್ಗಳು ಓಪನ್ ಕ್ಲೋಸ್ ಆಗ್ತವೆ. ಮತ್ತು ಮೇಲ್ಗಡೆ ಏರ್ ವಿಂಡೋಗಳು ಕೊಟ್ಟಿರ್ತಾರೆ ಫ್ರೆಂಡ್ಸ್, ಆ ಏರ್ ವಿಂಡೋಗಳು ಕೂಡ ಓಪನ್ ಕ್ಲೋಸ್ ಆಗ್ತವೆ ಫ್ರೆಂಡ್ಸ್. ಮತ್ತು ಮೂರನೇ ಅನಿಮೇಷನ್ಗೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎಂಪೈರರ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಎಂಪೈರರ್ ಅಂತ ಇದೆಯಲ್ಲ ಅಲ್ಲಿ ಕಲರ್ ಎಲ್ಲ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು ಇಲ್ಲಿ ಬ್ಲ್ಯಾಕ್ ಕಲರ್ ಆಗುತ್ತೆ, ಆಮೇಲೆ ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಪಿಂಕ್ ಕಲರ್ ಎಲ್ಲ ಆಗುತ್ತೆ. ಆಮೇಲೆ ಮುಂದಗಡೆ ಬಾನೆಟ್ ಥರ ಕೊಟ್ಟಿದ್ದಾರೆ ಫ್ರೆಂಡ್ಸ್, ಅದು ಒಂಥರ ರಾಕ್ಷಸನ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಅಲ್ಲಿ ರಾಕ್ಷಸನ ಹತ್ರ ಎಲ್ಲ ಒಂಥರ ಬಾನೆಟ್ ಫುಲ್ಲು ಎದ್ದಳುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಇನ್ನೊಂದಿದೆ ಫ್ರೆಂಡ್ಸ್, ಮೂರನೇ ಅನಿಮೇಷನ್ಗೆ ಕ್ಲಿಕ್ ಮಾಡಿದಾಗ ಇನ್ನೊಂದು ಮೇನ್ ಫೀಚರ್ ಏನಪ್ಪ ಅಂತಂದರೆ ಸೈಡಲ್ಲಿ ಡಿಕ್ಕಿ ಕೊಟ್ಟಿರ್ತಾರಲ್ಲ ಫ್ರೆಂಡ್ಸ್, ಆ ಡಿಕ್ಕಿ ಒಳಗೆ ಫುಲ್ಲು ಸ್ಪೀಕರ್ಸ್ನೇ ತುಂಬಿಸ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಬರೀ ಸ್ಪೀಕರ್ಸ್ ಇದ್ದಾವೆ, ಆರಾಮಾಗಿ ನೋಡ್ತಿರ್ಬೋದು ಇಲ್ಲಿ ಆ ಕಡೆ ಈ ಕಡೆ ಎರಡೂ ಸೈಡಲ್ಲೂ ಕೂಡ ಗ್ರೀನ್ ಮತ್ತು ಆರೆಂಜ್ ಕಲರಲ್ಲಿ ಇರುವಂಥ ಒಂದು ಸ್ಪೀಕರ್ ಬಾಕ್ಸ್ಗಳು ಸಿಗ್ತವೆ ಫ್ರೆಂಡ್ಸ್ ಈ ಮೋಡಲ್ಲಿ. ಇವಾಗ ಈ ಮೋಡ್ನ ಟೆಸ್ಟ್ ರೈಡ್ ಮಾಡಿ ನೋಡುವ ಯಾವ ರೀತಿ ಇದೆ ಅಂತ. ಈ ಮೋಡ್ ನಮಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರ್ತದೆ, ನಾವು ಕಾಮನ್ ಕ್ಲಬ್ ಮೋಡ್ಸ್ನೇ ನಾವು ಆರಾಮಾಗಿ ತುಂಬ ಇಷ್ಟಪಡುವಂಥ ಮೋಡ್ಸ್ ಆಗಿರ್ತವೆ ಫ್ರೆಂಡ್ಸ್. ನನಗೊತ್ತು ಕಾಮನ್ ಕ್ಲಬ್ ಮೋಡ್ಸಲ್ಲಿ ಏರ್ ಸಸ್ಪೆನ್ಷನ್ ಅಂತೂ ತುಂಬಾ ಇಷ್ಟ ಫ್ರೆಂಡ್ಸ್. ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ, ಯಾವುದೇ ರೀತಿ ಮಿಸ್ ಮಾಡ್ಕೊಳಕ್ಕೆ ಹೋಗಲೇಬೇಡಿ. ನೀವು ಕಾಮನ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್, ಏಕೆಂದರೆ ಅವ್ರ ಚಾನಲಲ್ಲಿ ರಿಲೀಸ್ ಆದ ತಕ್ಷಣ ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬೋದು. ತುಂಬಾ ಈಸಿ ಡೌನ್ಲೋಡ್ ಲಿಂಕ್ಸ್ ಎಲ್ಲ ಕೊಟ್ಟಿರ್ತಾರೆ, ಮತ್ತು ಈಸಿಯಾಗಿ ಪಾಸ್ವರ್ಡ್ ಎಲ್ಲ ಅವೈಲೇಬಲ್ ಆಗೋ ಥರ ಮಾಡಿರ್ತಾರೆ, ಆರಾಮಾಗಿ ನಾವು ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್. ನನಗಂತೂ ಕಾಮನ್ ಕ್ಲಬ್ ಮೋಡ್ಸ್ ರಿಲೀಸ್ ಆದವು ಅಂದರೆ ತುಂಬ ಎಕ್ಸೈಟ್ ಆಗಿರ್ತೀನಿ ಪ್ಲೇ ಮಾಡೋದಕ್ಕೆ, ಅಷ್ಟು ನೀಟಾಗಿ ಕ್ರಿಯೇಟ್ ಮಾಡಿರ್ತಾರೆ ಫ್ರೆಂಡ್ಸ್. ಈ ಮೋಡ್ನ ಒಂದು ಮೇನ್ ಫೀಚರ್ಸ್ ಏನಪ್ಪ ಅಂತಂದರೆ ಕಾಮನ್ ಕ್ಲಬ್ ಮೋಡ್ಸ್ದು ಒಂದು ಏರ್ ಸಸ್ಪೆನ್ಷನ್, ಮತ್ತು ಇನ್ನೊಂದು ಹೆವಿ ಲೈಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದುವರೆಗೂ ಯಾವುದೇ ಚಾನಲಲ್ಲಿ ಕೂಡ ಒಂದು ಮೋಡ್ಗೆ ಲೈಟ್ ಇದ್ದರೆ ಇನ್ನೊಂದು ಮೋಡ್ಗೆ ಇರೋಲ್ಲ, ಆದರೆ ಕಾಮನ್ ಕ್ಲಬ್ಬಲ್ಲಿ ಆ ರೀತಿ ಅಲ್ಲ ಫ್ರೆಂಡ್ಸ್. ಒಂದು ಮೋಡ್ಗೆ ಕೂಡ ಒಂದು ಹೆವಿ ಲೈಟ್ಸ್ ಇಲ್ದಂಗಿಲ್ಲ, ಎಲ್ಲ ಮೋಡ್ಗೂ ಕೂಡ ಫುಲ್ ಹೆವಿ ಲೈಟ್ಸ್, ಹೆವಿ ಸಸ್ಪೆನ್ಷನ್ ಮೋಡ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಹೋಗ್ತಿದ್ದೆ, ಆದರೆ ಲೆಫ್ಟ್ ಸೈಡಿಗೆ ಒಂಥರ ನೋಡ್ತಿರ್ಬೋದು ಈ ರೀತಿ ಒಂದು ಕಾಣಿಸ್ತು, ಹೋಗಿ ನೋಡೋಣ ಅಂತ ಬಂದರೆ ಇದೇನಪ್ಪ ಅಂತಂದರೆ
ಫ್ರೆಂಡ್ಸ್ ನಾನು ಸರ್ಪ್ರೈಸ್ ಆಗಿ ನೋಡಿದೆ ಫ್ರೆಂಡ್ಸ್, ಇದು ನಮ್ಮ ತಾಜ್ ಮಹಲ್ ಆಗಿರುತ್ತೆ ಫ್ರೆಂಡ್ಸ್. ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿ ತಾಜ್ ಮಹಲ್ ಇದೆ. ನಮ್ಮ ಬಸ್ ಇಡ್ವೇ 3.7 ಅಪ್ಡೇಟ್ ಬರೋಕಿನ ಮುಂಚೆ ಈ ತರ ಸರ್ಪ್ರೈಸ್ ಆಗಿ ಒಂದೊಂದು ಮ್ಯಾಪ್ ಮೋಡ್ಗಳು, ಒಂದೊಂದು ಈ ರೀತಿ ಪ್ಲೇಸಸ್ಗಳು, ಆಮೇಲೆ ಒಂದೊಂದು ಬ್ರಿಡ್ಜಸ್ಗಳು ಎಲ್ಲ ಆ್ಯಡ್ ಆಗ್ತಿರ್ತವೆ. ಹೋದ ವಿಡಿಯೋದಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗಿರುತ್ತೆ ಫ್ರೆಂಡ್ಸ್, ಒಂದು ಬ್ರಿಡ್ಜ್ ಕೂಡ ಸರ್ಪ್ರೈಸ್ ಆಗಿ ಆ್ಯಡ್ ಆಗಿದೆ. ನಾನು ಮೊನ್ನೆನು ನಮ್ಮ ಥ್ರಿಲ್ಲಿಂಗ್ ರೈಡಲ್ಲಿಲ್ಲ, ಆದರೆ ಇವಾಗಿದೆ. ಆ ರೀತಿಯೆಲ್ಲ ಸರ್ಪ್ರೈಸ್ ಆಗೆಲ್ಲ ಆ್ಯಡ್ ಆಗ್ತಿದ್ದಾವೆ. ಇನ್ನೇನು ಕೆಲವೇ ದಿನಗಳಲ್ಲಿ V3.7 ಅಪ್ಡೇಟ್ ಬರಲಿದ್ದು ಬರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ರೀತಿ ಚೇಂಜಸ್ ಎಲ್ಲ ಆಗೋದು ನೋಡಿ, ಆದರೆ ರಿಲೀಸ್ ಡೇಟ್ ಮಾತ್ರ ಯಾರಿಗೂ ಗೊತ್ತಿಲ್ಲ. ಹೇಳ್ತೀನಿ ಇನ್ನೊಂದ್ಸತಿ. ಆಮೇಲೆ ನೈಟ್ ಮಾಡಲ್ ನೋಡಿದ್ರೆ ಈ ರೀತಿ ಕಾಣಿಸ್ತದೆ ಫ್ರೆಂಡ್ಸ್. ನಮ್ಮ ಝಡ್ ಕ್ಯಾಪ್ ಎಲ್ಲ ಮೋಡ್ ತುಂಬಾ ಹೈ ಕ್ವಾಲಿಟಿ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್. ತುಂಬಾ ಹೆವಿ ಲೈಟ್ಸ್ ಎಲ್ಲ ಆ್ಯಡ್ ಮಾಡಿರುವಂಥದ್ದು ನೋಡ್ತಿರ್ಬೋದು. ರೆಡ್ ಕಲರ್ ಲೈಟ್ಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ, ಮತ್ತು ಹಿಂದಗಡೆ ರೆಡ್ ಲ್ಯಾಂಪ್ಸ್, ಮತ್ತು ಪಾರ್ಕಿಂಗ್ ಲೈಟ್ಸ್, ಮತ್ತು ನಿಮಗೆ ರಿವರ್ಸ್ ಲೈಟ್ ಎಲ್ಲ ಕ್ಲೀನಾಗಿ ನೀಟಾಗಿ ಆ್ಯಡ್ ಮಾಡಿದ್ರೆ ಅಂತಲೇ ಹೇಳ್ಬೋದು. ಇವಾಗ ನಿಮಗೆ ಈ ಮೋಡ್ನ ಒಂದು ಲುಕ್ ನೋಡಿ ಫ್ರೆಂಡ್ಸ್, ಒಂದು ಅದ್ದಿನ ಲುಕ್ ಅಂತಲೇ ಹೇಳ್ಬೋದು, ಒಂದು ಈಗಲ್ ಲುಕ್ ಅಂತಲೇ ಹೇಳ್ಬೋದು. ಅದ್ರ ಲುಕ್ಕೇ ಬೇರೆ ಫ್ರೆಂಡ್ಸ್. ಈ ಮೋಡ್ನ ಲುಕ್ ನೋಡ್ತಿರ್ಬೋದು, ಒಂದು ರೆಡ್ ಕಲರ್ ಲೈಟ್ಸ್ ಎಲ್ಲ ಆನ್ ಆಗ್ತಿವೆ. ಅವಾಗ ನೀವು ಈ ಮೋಡ್ನ ಲುಕ್ ನೋಡಬೇಕು ಫ್ರೆಂಡ್ಸ್. ಇಲ್ಲಿ ನೋಡ್ತಿರಲ್ಲ, ಈ ಮೋಡ್ನ ಲುಕ್ಕಿಗೆ ಫಿದಾಗಬೇಕು ಫ್ರೆಂಡ್ಸ್. ನೀವು ತುಂಬಾ ಸಾಗತ್ತಾಗಿರುವಂಥ ಲುಕ್ನ ಹೊಂದಿದೆ ಫ್ರೆಂಡ್ಸ್ ಈ ಮೋಡ್. ಈ ಮೋಡ್ನ ಇಂಟೀರಿಯರ್ ಅಂತೂ ತುಂಬಾ ಸಾಗತ್ತಾಗಿ ಸೈಕಾಗಿ ಲೈಟ್ಸ್ ಎಲ್ಲ ಆ್ಯಡ್ ಮಾಡಿದ್ರೆ ಅಂತಲೇ ಹೇಳ್ಬೋದು. ಇವಾಗ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್, ಈ ಮೋಡಲ್ಲಿ ಇಂಟೀರಿಯರ್ ಯಾವ ರೀತಿ ಇದೆ ಅಂತಂದು ಫ್ರೆಂಡ್ಸ್. ಈ ಮೋಡ್ನಲ್ಲಿ ಹಿಂದಗಡೆ ನೋಡ್ತಿರ್ಬೋದು ಫ್ರೆಂಡ್ಸ್, ಅಲ್ಲಿ ರೆಡ್ ಲೈಟ್ಸ್ ಮತ್ತು ಲ್ಯಾಂಪ್ಸ್ ಸೈಡ್ಗೆಲ್ಲ ಒಂಥರ ಲೈಟ್ಸ್ ಎಲ್ಲ ಬ್ಲಿಂಕ್ ಆಗ್ತಿದ್ದಾವೆ. ಮತ್ತು ಬಸ್ನ ಫ್ರಂಟಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ಎರಡನೇ ಅನಿಮೇಷನ್ ಕ್ಲಿಕ್ ಮಾಡಿದಾಗ ಮತ್ತು ವೈಫರ್ ಬಟನ್ ಆನ್ ಮಾಡಿದರೆ ಈ ರೀತಿ ಎಂಪೈರರ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅಲ್ಲಿ ಆ ಎಂಪೈರರ್ ಹತ್ರ ಎಲ್ಲ ಫುಲ್ಲು ಲೈಟ್ಸ್ ಎಲ್ಲ ಒಂಥರ ಕಲರ್ ಕಲರ್ ಚೇಂಜ್ ಆಗುವಂಥದ್ದು ಫ್ರೆಂಡ್ಸ್. ಈ ಮೋಡ್ನ ಒಂದು ಮೇನ್ ಫೀಚರ್ ಅದೇ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಇಂಟೀರಿಯರ್ ನೋಡ್ತಿರಲ್ಲ, ನೋಡಿದ್ರೆ ಒಂಥರ ಕಣ್ ಕುಕ್ಕುತ್ತೆ ಅಂತಲೇ ಹೇಳ್ಬೋದು. ಆ ರೀತಿ ಕ್ರಿಯೇಟ್ ಮಾಡಿದ್ರೆ ಇಂಟೀರಿಯರ್ ನೋಡ್ತಿರ್ಬೋದು. ಮತ್ತು ಡಿಸ್ನಿ ಪ್ಲಸ್ ಸ್ಟಾರ್ ಸ್ಟಾರ್ನ ಒಂದು ಇದನ್ನು ಅಡ್ವರ್ಟೈಸ್ಮೆಂಟ್ ಪೇಜ್ ಕೂಡ ಹಾಕಿದ್ದಾರೆ. ಮತ್ತು ಇಂಟೀರಿಯರಲ್ಲಿ ಒಂಥರ ಇದರಲ್ಲಿ ಕೂಲ್ ಇಂಟೀರಿಯರ್ ಅಂತಲೇ ಹೇಳ್ಬೋದು, ಯಾಕೆಂದರೆ ಬೇರೆ ಬಸ್ಗಳಲ್ಲೆಲ್ಲ ಪಿಂಕ್ ಮತ್ತು ರೆಡ್ ಕಲರು ಆ ರೀತಿ ಇರುವಂಥ ಕಲರ್ಸ್ ಆ್ಯಡ್ ಮಾಡಿದ್ರು, ಆದರೆ ಈ ಬಸ್ಸಲ್ಲಿ ಗ್ರೀನ್ ಕಲರ್ ಒಂಥರ ಇಂಟೀರಿಯರ್ ಇರೋದು ನನಗಂತೂ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ತುಂಬ ನೋಡ್ತಿದ್ದೀರಲ್ಲ, ತುಂಬ ಅಟ್ರ್ಯಾಕ್ಟಿವ್ ಆಗಿರುವಂಥ ಒಂದು ಕಲರ್ಸನ್ನು ಹೊಂದಿದೆ ಫ್ರೆಂಡ್ಸ್ ಈ ಮೋಡ್ನ ಇಂಟೀರಿಯರ್ ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು MP3 players ಆಯಿತು, ಮತ್ತು DVD players ಆಯಿತು, ತುಂಬ ನೀಟಾಗಿ ಆ್ಯಡ್ ಮಾಡಿದರೆ ಈ ಮೋಡ್ನ ಇಂಟೀರಿಯರ್ ನಾನು ನೋಡಿಬೋದು ಫ್ರೆಂಡ್ಸ್ ನೀವು ಯಾವ ರೀತಿ ಇದೆ ಅಂತ. ನೀವೇನಾದರೂ ಈ ಮೋಡ್ನ ಪ್ಲೇ ಮಾಡಬೇಕು ಅಂತಂದರೆ ರೈನ್ ಮೋಡ್ನ ಆನಲ್ಲಿ ಇಟ್ಕೊಂಡು ನೀವು ಇಂಟೀರಿಯರ್ನ ಇಟ್ಕೊಂಡು ಹೋಗ್ತಿದ್ರೆ ಆ ಮಜಾನೇ ಬೇರೆ ಫ್ರೆಂಡ್ಸ್. ಆಲ್ಮೋಸ್ಟ್ ಆಲ್ ಎಲ್ಲ ಮೋಡ್ಗಳು ಕೂಡ ಕಾಮನ್ ಕ್ಲಬ್ ಮೋಡ್ಸ್ ಎಲ್ಲ ಆಲ್ಮೋಸ್ಟ್ ಆಲ್ ಕ್ಯಾರಿಯರ್ ಮೋಡ್ಗೆ ಸಪೋರ್ಟ್ ಕೊಡುತ್ತೆ ಫ್ರೆಂಡ್ಸ್. ಯಾಕೆಂದರೆ ತುಂಬ ಹೈ ಕ್ವಾಲಿಟಿ ಕ್ರಿಯೇಟ್ ಮಾಡಿದರೆ ಅವು ಕ್ಯಾರಿಯರ್ ಮೋಡ್ಗೆ ಸಪೋರ್ಟ್ ಕೊಡಲಿಲ್ಲ ಅಂತಂದರೆ ನಮಗೆ ಏನು ಯೂಸ್ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿನೇ ಕಾಮನ್ ಕ್ಲಬ್ ಮೋಡ್ಸ್ ಎಲ್ಲ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು ಅಲ್ಲಿ ಓಡೋಮೀಟರ್ ಹತ್ರ ಎಲ್ಲ ಪರ್ಪಲ್ ಕಲರ್ ಲೈಟ್ಸ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬಸ್ಗಳಲ್ಲೂ ಕೂಡ ಆ್ಯಡ್ ಮಾಡಿರ್ತಾರೆ. ನಾವು ರೀಸೆಂಟಾಗಿ CWMS ಬಸ್ ಮೋಡ್ನ ಕೂಡ ರಿವ್ಯೂ ಮಾಡಿದ್ದೆ. ಆ ಮೋಡಲ್ಲೂ ಕೂಡ ಇದೇ ರೀತಿ ಇದೆ, ಆಲ್ಮೋಸ್ಟ್ ಆಲ್ ಅವ್ರ ಮೋಡ್ಗಳೆಲ್ಲ ಇದೇ ರೀತಿ ಇದೆ. ಆದರೆ ಈ ಮೋಡಲ್ಲಿ ಒಂದು ಡಿಫ್ರೆಂಟ್ ಏನಪ್ಪ ಅಂತಂದರೆ ಇಂಟೀರಿಯರಲ್ಲಿ ಗ್ರೀನ್ ಕಲರ್ ಲೈಟ್ಸ್ ಹಾಕಿರೋದು ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಮತ್ತು ಈ ಮೋಡ್ನ ಲುಕ್ಕಿಗಂತೂ ಫಿದಾ ಆಗಲೇಬೇಕು ಫ್ರೆಂಡ್ಸ್. ಆ ಲುಕ್ ನೋಡಿ ಫ್ರೆಂಡ್ಸ್ ಒಂಥರ. ಮತ್ತು ಸೈಡಲ್ಲಿ ನಿಮಗೆ ಸ್ಪೀಕರ್ಸ್ ಎಲ್ಲ ಸಿಗ್ತಾವಲ್ಲ, ಅಲ್ಲೂ ಕೂಡ ಲೈಟ್ಸ್ ಎಲ್ಲ ಆನ್ ಆಗ್ತವೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾನು ತುಂಬ ಸ್ಪೀಡಾಗಿ ಮಾತಾಡಿದ್ದೇನೆ ಅಂತ ಅನ್ಕೋತೀನಿ. ಯಾಕೆಂದರೆ ನೀವೆಲ್ಲ ಕೇಳ್ತಿದ್ರಿ ಬ್ರೋ ವಿಡಿಯೋ ಲೆಂತ್ ಮಾಡೋದು ಬೇಡ, ಒಂದು 8-9 ನಿಮಿಷದಲ್ಲಿ ಮುಗಿಸಿ ಅಂತ. ಹಾಗಾಗಿ ಈ ವಿಡಿಯೋನ ತುಂಬ ಸ್ಪೀಡಾಗಿ ಹೇಳಿದ್ದೀನಿ, ಆದರೂ ಕೂಡ ಅರ್ಥ ಆಗೈತೆ ಅಂತ ಅನ್ಕೊತೀನಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊತೀನಿ. ಇನ್ಸ್ಟಾ ID ಕೂಡ ಇದೆ, ಫಾಲೋ ಮಾಡಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.